ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಾರು ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂತೀನಿ. ನಾನು ಆರಾಮದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಎಲ್ಲ ಕೆಲಸ ಮುಗೀತಿ. ಈಗ ಟಿಫನ್ಗೆ ದೋಸೆ ಮಾಡಿದ್ದೆ. ದೋಸೆ ಆಲೂ ಚ ಪಲ್ಲೆ ಕೊಬ್ಬರಿ ಚಟ್ನಿ ಮತ್ತು ಸಾಂಬಾರು. ದೋಸೆ ಮಾಡಿದಾಗೆಲ್ಲ ಸಾಂಬಾರು ಬೇಕು ನಮ್ಮ ಮಕ್ಕಳಿಗೆ, ಹಿಂಗಾಗಿ ಸಾಂಬಾರು ಮಾಡೇನಿ. ಎಲ್ಲ ಸ್ನಾನ ಆಯಿತು, ಎಲ್ಲ ಆಯಿತು, ಪೂಜಾನೂ ಆಯಿತು, ಎಲ್ಲ ಆಯಿತು. ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆ ನನಗೆ ಎಲ್ಲರಿಗೂ ಥ್ಯಾಂಕ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡ್ರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ನಿಮ್ಮ ಸಪೋರ್ಟೇ ನನಗೆ ಮುಂದೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕೆ ಅನುಕೂಲ ಆಕೈತಿ. ಬನ್ರಿ, ಇವತ್ತು ಹೆಂಗೆ ಹೋಗ್ತೈತಿ ನೋಡೋಣ. ಈಗ ದೋಸೆ ಮಾಡೀನಿ, ಸಾಂಬಾರು ಮಾಡೀನಿ, ಹಾಕ್ಕೊಡ್ಬೇಕೀಗ ಹುಡುಗರಿಗೆ. ನಾನು ತಿನ್ನಬೇಕು, ಇನ್ನೂ ತಿಂದಿಲ್ಲ. ದೋಸೆ ತೋರಿಸ್ತೀನಿ ಈಗ ನಿಮ್ಗೆ ಮಾಡೋದು. ನಿಮ್ಗೆ ದೋಸೆ ರೆಸಿಪಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ನಂದು ಕುಕಿಂಗ್ ಚಾನಲ್ ಒಳಗೆ ದೋಸೆ ರೆಸಿಪಿ ಮಾಡೀನಿ, ಕೊಟ್ಟಿರ್ತೀನಿ, ನೀವು ನೋಡ್ಕೊಂಬರ್ರಿ. ಆಲೂ ಪಲ್ಲೆ, ದೋಸೆ ಹಿಟ್ಟು, ಚಟ್ನಿ, ಸಾಂಬಾರ್. ಈಗ ದೋಸೆ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ. ಈಗ ಟಿಫನ್ ಹಾಕೊಡ್ತೀನಿ. ಸ್ವಲ್ಪ ಗಾಜಿರ್ತೈತಲ್ಲ, ಹಿಂಗಾಗಿ ನೀರು, ಉಪ್ಪು ನೀರು ತಗೊಂಡಿನಿ. ಉಪ್ಪು ನೀರು ಸ್ವಲ್ಪ ತಿಳಿಸ್ಬೇಕು. ಆಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ಇದಕ್ಕ ಶೇಂಗಾ ಚಟ್ನಿ ಪುಡಿ ಹಾಕ್ತಿದ್ದೀರಿ. ನಾನು ಈಗ ಮಾಡಿ ತೋರಿಸ್ತೇನೆ ಅದ್ ನಿಮ್ಮತ್ತ ಖಾಲಿ ಆಗಿತ್ತದ, ಹಿಂಗಾಗಿ 15 ದಿನಕ್ಕೊಂದು ಮಾಡ್ಕೊಂತೇನೆ. ನಾನು ಬಹಳ ದಿನ ಹಂಗ ಇಟ್ಟರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಹಿಂಗಾಗಿ 15 ದಿನಕ್ಕೊಂದು ಮಾಡ್ಕೊಂತೀನಿ. ಇವತ್ತು ಮಾಡಿ ತೋರಿಸ್ತೇನೆ ನಿಮ್ಗೆ. ಶೇಂಗಾ ಚಟ್ನಿ ಪುಡಿ ಉದುರಿಸ್ತಿರ್ತೇನೆ ನಾನು ದೋಸಾಗ, ಟೇಸ್ಟಿಯಾಗಿ ಬರ್ತೈತಿ. ದೋಸಾ ರೆಸಿಪಿ ನೀವು ನಮ್ಮ ಕುಕಿಂಗ್ ಚಾನಲ್ಗೆ ಹೋಗಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಕ್ವಿಕ್ನ ನೀವು ಚೆಕ್ ಮಾಡ್ಕೋಬಹುದು. ನೋಡ್ಕೊಂಬರ್ರಿ ಮಸಾಲಾ ದೋಸೆ ಮಾಡೋದು ಹೆಂಗೆ ಅನ್ನೋದು. ನಿನ್ನೆ ನಾನು ರುಬ್ಕೊಂಡಿದ್ನ, ಅದು ತೋರ್ಸಕ್ಕಾಗಲಿಲ್ಲ ನನಗೆ. ಇದಕ್ಕೆ ಬೆಣ್ಣೆ ಹಚ್ಕೊಂಡು ತಿನ್ಬೋದು. ನೀವು ತುಪ್ಪನೂ ಹಾಕೋಬಹುದು, ಮೇಲೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತೈತಿ. ತುಪ್ಪ ಹಾಕೋದ್ರಿಂದ ಇವ್ರು ಇಷ್ಟಪಡಲ್ಲ ಅಂತ ನಾನು ಹಾಕಂಗಿಲ್ಲ ತುಪ್ಪನ. ಇದಕ್ಕೆ ಶುಗರ್ ಹಾಕ್ಬೇಕು ನೀವು. ಹಿಟ್ಟು ರುಬ್ಬಿ ಬೆಳಗ್ಗೆ ನಾನು ಇದಕ್ಕೆ ಶುಗರ್ ಸ್ವಲ್ಪ ಒಂದ್ 2 ಸ್ಪೂನ್ ಶುಗರ್ ಹಾಕೇನಿ. ಉಪ್ಪು ಹಾಕಿ ಬೆಳಗ್ಗೆನೆ ಕಲಸಿಟ್ಟೇನಿ. ಆ ಶುಗರ್ ಹಾಕೋದ್ರಿಂದ ನಾವು ದೋಸೆ ಕಲರ್ ಚೆನ್ನಾಗಿ ಬರ್ತಾವ, ಮತ್ತೆ ಟೇಸ್ಟ್ ಒಳಗೂ ಡಿಫ್ರೆನ್ಸ್ ಕಂಡು ಬರ್ತೈತಿ. ಒಂಥರ ಚೆನ್ನಾಗಿ ಬರ್ತಾವ ಟೇಸ್ಟಿಯಾಗಿ ದೋಸೆ. ಹಿಂಗಾಗಿ ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ. ಈಗ ಆಯ್ತು ದೋಸಾನ, ಇನ್ನೊಂದು ಹಾಕ್ತೀನಿ. ಈಗ ಕಾದಿರ್ತೈತಲ್ಲ, ಹಾಕಕ್ ಹೋದ್ರೆ ಇದು ಆಗ್ತಾವು, ಹರಿತಾವು. ಹಿಂಗಾಗಿ ನಾವು ಕಾದಾಗ ಹಂಚು ಒಂದ್ ಸ್ವಲ್ಪ ನೀರು, ಉಪ್ಪು ನೀರ್ನ ಹಾಕಿ ಆಮೇಲೆ ದೋಸಾ ಹಿಟ್ಟು ಹಾಕಿ ಆಮೇಲೆ ದೋಸಾ ಮಾಡ್ಬೇಕು. ನಿಮ್ಗೆ ಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು 2 ಸ್ಪೂನು, 2 ಸ್ಪೂನು ಮೈದಾ ಹಿಟ್ಟು ಬೆಳಗ್ಗೆನ ಒಂದ್ ಸ್ವಲ್ಪ ನೀರಾಗ ಕಲಸಿ ಹಿಟ್ಟೊಳಗೆ ಸೇರಿಸ್ಕೋಬಹುದು. ಇದರಿಂದನೂ ಚೆನ್ನಾಗಿ ಬರ್ತಾವ ದೋಸೆ, ಬಾಳಲ್ಲ 2 ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ ದೋಸೆ. ಈಗ ಹಾಕೊಡ್ತೀನಿ. ಈಗ ನೋಡ್ರಿ ಚಟ್ನಿ ಹಾಕಿದೆ, ಸಾಂಬಾರ್ ಹಾಕೊಡ್ಬೇಕು ನಮ್ಮ ಮಗುಗೆ. ಸಾಂಬಾರ್ ಇಲ್ಲ ಅಂದ್ರೆ ದೋಸಾನ ತಿನ್ನಲ್ಲ ರೀ ಇವರು, ಹಂಗಾಗಿ ಸಾಂಬಾರ್ ಇರೋದ. ಸಾಂಬಾರು ಪಲ್ಲೆ ಚಟ್ನಿ ಮೂರು ಮಾಡಿರ್ತೀನಿ ನಾನು. ಈಗ ನೋಡ್ರಿ ದೋಸೆ ಹಾಕಿನಿ, ಆಲೂ ಪಲ್ಲೆ ಚಟ್ನಿ ಸಾಂಬಾರ್ ಇದ್ರ ಜೋಡಿ ನನ್ನ ಮಗಗೆ ಕೊಡ್ತೀನಿ. ಈಗ ನೋಡ್ರಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ.
और क्रिस्पी ना इष्ट पड़ता हिंगी तुम्बा चना बंद सण मग इला नोड्री गुड मॉर्निंग आटाड़कना नोड्री दोसा तीन नाना तवत इलान दोसा इडली तक मम्मी नीना तीन हिंगी तीन नोड्री दोसा इडली अस्ट फेवरेट बेरे यू टिफन इष्टपड़ी दोसा इडली बेका बेको वारकूर सारी बेका बेको इला ऊटनांगार उपिट अवलेकी मंडकी इंत बेड बेड अंतर बर इंतवर इष्टपर दोसा मात पुरी इडली पड्डु इंतवेल इष्ट फेवरेट तिंता दोसा इवत या मूड कान नन तीन सारी तीन सकते नोड़ी नानू तीग ती नानू तोण अंत तीनसीप चटनी पुड़ी शेंगा चटनी पुड़ी मुगदेल अद्वन शेंगा चटनी पुड़ी मिड अद्रे नम मन नडंग शेंगा चटनी पुड़ी मात्र कायम नम मन और मंडकू आ रईस एलकू शेंगा चटनी बेगा बे अद कायम नम मन हिंगी अद 15 डेज आयी अद खाली आगे हिंगी मत शेंगा चटनी पुड़ी माक मक्ली टिफन कोटे हाकोटे सण्णनिगू तिन्सिदे नानू तीन बंदे अड़गे मने बंदेन रि शेंगा काळु चटनी माडक इल्ली नोड्री सामग्रिगळु शेंगा काळु करिवे बेळ्ळुळ्ळि उप्पु जीरिगे पुडी पुटाणि खारद पुडि तगोंडे नानु सक्करे ओंदु तगोबेकु इदु मर्ते नानु सक्रे हाकोद्रिंद शेंगा चटनी चेन्नागि बर्तैति टेस्ट ईग बाळगे इट्टेनि नोड्रि शेंगा काळु हाकि चेन्नागि हुर्कोबेकु इदु मोदलु नावु एष्टु चेन्नागि हुर्कोंतीवि अष्टु चेन्नागि चटनी बर्तैति बेग पुडि आगतैति इदु शेंगा काळु बहळ आरोग्यकोळ्ळेदु ನಾವು ದಿನನಿತ್ಯ ಉಪಯೋಗಿಸಬೇಕು ಇದನ್ನ ದಿನನಿತ್ಯ ಉಪಯೋಗಿಸಬೇಕಾದ್ರೆ ಈ ತರ ಚಟ್ನಿ ಪುಡಿನ ಮಾಡಿ ಇಟ್ಕೊಂಡು ಬಿಟ್ರ ಅನ್ನಕ್ಕೆ ಹಾಕೋಬಹುದು ಅನ್ನ ಸಾಂಬಾರ್ ಜೋಡಿ ಆಯ್ತು ಸೈಡ್ ಡಿಶ್ ಆಗಿ ಮತ್ತೆ ಚಪಾತಿ ತುಪ್ಪ ಚಟ್ನಿ ಚಪಾತಿ ಒಳಗೆ ಹಾಕಿ ಸುತ್ತ ಕೊಟ್ರೆ ಮಕ್ಕಳು ಸಹ ತಿಂತಾರ ಬಹಳ ಒಳ್ಳೇದು ಇದು ಶೇಂಗಾ ಕಾಳು ಬಾದಾಮಿ ಅಷ್ಟೇ ಪೌಷ್ಟಿಕಾಂಶ ಇರ್ತತಿ ಇದು ಅದಕ್ಕೆ ಇದಕ್ಕೆ ಬಾದಾಮಿ ಬಡವರ ಬಾದಾಮಿ ಅಂತ ಹೆಸರು ತಗೊಂಡೈತಿ ಶೇಂಗಾ ಕಾಳು ಬಹಳ ಚೆನ್ನಾಗಿ ಆಕೈತ್ರಿ ಇದು ಶೇಂಗಾ ಕಾಳು ಚಟ್ನಿ ಪುಡಿ ನಮ್ಮ ಸೈಡ್ ಈ ತರನ ಮಾಡೋದ್ರಿ ನಾವು इष्ट साक नोड़ी आगाकती कप कप चुक आगे नोड़ी चना हुर्को शेंगा कारण मकल दिन वो हत का तक भाला वेगा शेंगा का हुर्केरी करबे इतल अद्वान क्लीन तोदी तोदिटी अद्वल ಹುರ್ಕೋಬೇಕು ಅಂದ್ರೆ ಪುಡಿ ಬೇಗ ಆಗ್ತತಿ ಹಾಗಾಗಿ ಅದನ್ನ ಹುರ್ಕೊಂಡು ಹೋಗ್ತೀನಿ ಈಗ ಈಗ ಕರಿಬೇವು ಹುರ್ಕೊಂಡೆ ಈಗ ಬೆಳ್ಳುಳ್ಳಿ ಹುರ್ಕೊಂಡು ಹೋಗ್ತೀನಿ ಒಂದ ಸ್ವಲ್ಪ ಬಿಸಿನೇ ಇರ್ತತ್ರಿ ಬಾಳಿಗೆ ಅದರಾಗ ಹಾಕಿದ್ರು ಸಾಕು ಸ್ವಲ್ಪ ಆದ್ರೆ ಸಾಕು ಬಾಳೆ ಏನೋ ಹುರ್ಕೊಳ್ಳೋದು ಬೇಡ ಈಗ ನೋಡಿ ಶೇಂಗಾ ಕಾಳು ಕರಿಬೇ ಮತ್ತು ಬೆಳ್ಳುಳ್ಳಿ ಹಾಕಿ ಇಟ್ಟಿನಿ ಇದಕ್ಕೆ ಎಲ್ಲಾ ಸಾಮಗ್ರಿಗಳನ್ನು ಹಾಕಬೇಕು ಮೊದಲು
ಖಾರಪುಡಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟಿಯಾಗಿ ಬರ್ತೈತಿ. ಒಂದು ಸ್ವಲ್ಪ ಖಾರ ಖಾರ ಆಗಿದ್ರೆ ಚಟ್ನಿ ಚೆನ್ನಾಗಿರ್ತೈತಿ. ಹೀಗಾಗಿ ನಾ ಖಾರಪುಡಿ ಜಾಸ್ತಿ ಹಾಕೇನಿ ನೋಡ್ರಿ ಖಾರದ ಪುಡಿನ. ಮತ್ತು ಪುಟಾಣಿ ಇವನ್ನ ನೀವು ಹಾಕಿದರೂ ಬರ್ತೈತಿ, ಇಲ್ಲಾಂದ್ರೂ ಹಂಗೆ ಬರೀ ಶೇಂಗಾ ಅಷ್ಟೇ ಹಾಕಿ ಮಾಡ್ಕೋಬೋದು. ನಾ ಪುಟಾಣಿ ಸ್ವಲ್ಪ ಹಾಕೇನೀಗ. ಜೀರಿಗೆ ನೀವು ಹಂಗೆ ಹಾಕಬೇಡ್ರಿ, ಯಾಕಂದ್ರೆ ಚಟ್ನಿ ಪುಡಿ ಒಳಗೆ ಜೀರಿಗೆ ಬಾಯಾಗಿ ಸಿಕ್ಕರೆ ಸರಿ ಇರಂಗಿಲ್ಲ. ಅದಕ್ಕೆ ಮೊದಲು ನೀವು ಜೀರಿಗೆನ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡು ಈ ಥರ ಪುಡಿ ಮಾಡಿ ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಹೀಗಾಗಿ ನಾನು ಜೀರಿಗೆ ಪುಡಿ ಹಾಕೇನಿ ನೋಡ್ರಿ. ಈಗ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಚಟ್ನಿ ಪುಡಿನ. ಹೀಗಾಗಿ ಒಂದು ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೋಬೇಕು. ಉಪ್ಪು ಹಾಕಾಕತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಮೊದಲು ಸ್ವಲ್ಪ ಹಾಕ್ರಿ, ಆಮೇಲೆ ಬೇಕಾದ್ರೆ ರುಚಿ ನೋಡಿಕೊಂಡು ಆಮೇಲೆ ಬೇಕಂದ್ರೆ ಉಪ್ಪು ಸೇರಿಸ್ಕೋಬೋದು. ಈಗ ಶುಗರ್ ಹಾಕಾಕತ್ತೀನಿ ನೋಡ್ರಿ ನಾನು. ಈ ಸಕ್ಕರೆ ಪುಡಿ ಹಾಕೋದ್ರಿಂದ ಚಟ್ನಿ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ ಸಕ್ಕರೆ ಪುಡಿ ಹಾಕಾಕತ್ತೀನಿ. ಸಕ್ಕರೆ ಹಾಕಾಕತ್ತೀನಿ, 2 ಸ್ಪೂನ್ ಹಾಕೇನಿ ಈಗ ಸಕ್ಕರೆನ. ಈ ಸಿಪ್ಪಿ ಬೇಕಾದ್ರೆ ನೀವು ತಕ್ಕೋಬೋದು, ಇಲ್ಲಾಂದ್ರೆ ನಾನು ಹಂಗೆ ಹಾಕಾಕತ್ತೀನಿ. ಈಗ ಬೇಕಂದ್ರೆ ನೀವು ತಕ್ಕೋಬೋದು ಸಿಪ್ಪಿನ, ತೆಗೆದು ಬೇಕಾದ್ರೆ ಮಿಕ್ಸರ್ ಮಾಡ್ಕೋಬೋದು. ಈಗ ಸ್ವಲ್ಪ ಜಾರಿಗೆ ಹಾಕೊಂಡು ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಮಿಕ್ಸ್ ಮಾಡಿ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡಿ ಪುಡಿ ಮಾಡ್ಕೋಬೋದು ನೀವು. ಈಗ ಮಿಕ್ಸಿ ಮಾಡತ್ತೀನಿ ನೋಡ್ರಿ. ಅತಿ ಸಣ್ಣ ಆಗಬಾರ್ದು, ಮೀಡಿಯಮ್ ಇರಬೇಕು. ಇಷ್ಟಾದ್ರೆ ಸಾಕು, ಅತಿ ಪುಡಿ ಆದರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ. ಈಗ ನೋಡ್ರಿ, ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು. ಅನ್ನಕ್ಕೆಲ್ಲ ಸೂಪರ್ ರೀ ಇದು. ಈಗ ನೋಡಿದ್ರಲ್ಲ ಶೇಂಗಾ ಚಟ್ನಿ ಪುಡಿನ ಹೆಂಗೆ ಮಾಡೋದಂತ. ನಮ್ಮ ಕಡೆ ಭಾಳ ಇಷ್ಟಪಡ್ತಾರೆ ರೀ ಈ ಶೇಂಗಾ ಚಟ್ನಿ ಪುಡಿ. ನಮ್ಮ ಮನೆ ಹೆಂಗೋರು ಇದಿಲ್ಲ ಅಂದ್ರೆ ತಿನ್ನೋಂಗಿಲ್ಲ, ಏನು ಊಟನ ಮಾಡೋಂಗಿಲ್ಲ. ಹಂಗೆ ಅಷ್ಟೊಂದು ಯಾವಾಗಲೂ ಕಾಯಂ ಇರ್ತೈತಿ ನಮ್ಮ ಮನೆಯಾಗ. ಹಿಂಗಾಗಿ ಈಗ ಶೇಂಗಾ ಚಟ್ನಿ ಪುಡಿ 15 ದಿನಕ್ಕೊಮ್ಮೆ ಮಾಡ್ಕೊತೀನಿ ನಾನು. ಫ್ರೆಶ್ ಆಗಿರ್ತೈತಿ ನೋಡ್ರಿ ಇಲ್ಲಿ. ಹಿಂಗಾಗೈತೆ ನೋಡ್ರಿ ಶೇಂಗಾ ಚಟ್ನಿ ಪುಡಿ. ನಮ್ಮ ಊಟಕ್ಕೆ ಎಲ್ಲ ಚಟ್ನಿನೂ ಇರಬೇಕು, ಅದ್ರಾಗ ಮೇನಾಗಿ ಶೇಂಗಾ ಚಟ್ನಿ ಮಾತ್ರ ಕಾಯಂ ಇರ್ತೈತಿ. ಅಗಸಿ ಚಟ್ನಿ, ಗುರಳ್ ಚಟ್ನಿ ಇವೆಲ್ಲ ಇರ್ತಾವೆ. ಅದ್ರ ಜೊತೆಗೆ ಜಾಸ್ತಿ ಯೂಸ್ ಮಾಡೋದಂದ್ರೆ ನಾವು ಶೇಂಗಾ ಚಟ್ನಿನ.